ಗುರುಭ್ಯೋ ನಮಃ. ಹರಿ ಓಂ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಂ ಮೇ ಅಸ್ತು ಗ್ರಹಾಃ ಕುರ್ವಂತು ಮಂಗಳಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ಜೀವನ ಸದಾಕಾಲ ಹಸನ್ಮುಖಿಯಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಬಂಧುಗಳೇ, ಕಾರ್ಯಕ್ರಮದ ಪ್ರಾರಂಭದ ಶ್ಲೋಕ ನಿಮಗೆ ಗೊತ್ತಿರುತ್ತೆ. ಇವತ್ತು ಟಾಪಿಕ್ ಬಗ್ಗೆ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಅಂತ ಹೇಳಿದಂಥ ಈ ಶ್ಲೋಕ ನವಗ್ರಹದ ಶ್ಲೋಕ. ಆದರೆ ನಾವಿಲ್ಲಿ ಏಳು ಗ್ರಹದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ರಾಹುಕೇತುವನ್ನು ನಾವು ಛಾಯಾಗ್ರಹ ಅಂತ ಅದನ್ನು ಪಕ್ಕದಲ್ಲಿಟ್ಟಿದ್ದೀವಿ. ಸಪ್ತ ಗ್ರಹಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂತಂದರೆ ಏಳು ಗ್ರಹಗಳಿಗೆ ಏಳು ದಿನಗಳಿದೆ. ಯಾವ್ಯಾವ ದಿನ ಯಾವ್ಯಾವ ಗ್ರಹವನ್ನು ಪೂಜೆ ಮಾಡಬೇಕು, ಯಾವ ದೇವರನ್ನು ನಾವು ಆರಾಧನೆ ಮಾಡಬೇಕು. ಗುರುಗಳೇ, ನಾವು ನಾಮ ಇಟ್ಕೊಳ್ಳೋರು ಗುರುಗಳೇ, ಮೂರು ನಾಮ ಒಂದು ನಾಮ ಇಟ್ಕೊಳ್ಳೋರು ನಾವು. ನಾವು ವೆಂಕಟೇಶ್ವರನ ಪೂಜೆ ಮಾಡೋರು, ನಾವು ಶನಿವಾರನೇ ಪೂಜೆ ಮಾಡ್ತೀವಿ. ಸರಿ, ತಪ್ಪೇನಿಲ್ಲೋಲ್ಲ, ಅದರಲ್ಲಿ ಯಾರು ತಪ್ಪು ಅಂದರು? ಇಲ್ಲ. ವಿಭೂತಿ ಇಟ್ಕೊಳ್ತಕ್ಕಂಥವ್ರು, ನಾನು ಸೋಮವಾರ ಶಿವನ ಆರಾಧನೆ ಮಾಡ್ತೀನಿ ಗುರುಗಳೇ, ಮಾಡಿ, ಸಂತೋಷ. ಆದರೆ ನಿಮಗೆ ತಿಳಿದಿರಲಿ ಅಂತ ಒಂದು ಸರಳ ವಿಚಾರವನ್ನು ಹೇಳ್ತಾ ಇದ್ದೀನಿ ನಾನು. ನಮ್ಮಲ್ಲಿ ವಾರ ಪ್ರಾರಂಭ ಆಗೋದು ಯಾವತ್ತಿಂದ ಅಂದರೆ ಭಾನುವಾರದಿಂದನೇ ಪ್ರಾರಂಭ ಆಗೋದು. ಈ ಭಾನುವಾರದಿಂದ ಪ್ರಾರಂಭ ಆದರೆ ಭಾನುವಾರಕ್ಕೆ ದೇವತೆ ಯಾರು, ಭಾನುವಾರದ ಗ್ರಹ ಯಾರು? ಭಾನುವಾರದ ಗ್ರಹ ಬಂದು ಸೂರ್ಯದೇವ. ಭಾನುವಾರಕ್ಕೆ ದೇವತೆ ಯಾರಪ್ಪ ಅಂದರೆ ಸೂರ್ಯನಾರಾಯಣ. ಎಷ್ಟು ವ್ಯತ್ಯಾಸ ಇದೆ ನೋಡಿ. ಇದಕ್ಕೆ ಸೂರ್ಯ ದಿನ ಬೆಳಗ್ಗೆ ಬಂದು ನಮ್ಮನ್ನು ಬೆಳಗ್ತಾನೆ, ನಮಗೆ ಬೆಳಕು ಕೊಡ್ತಾನೆ, ಪ್ರಕೃತಿಯನ್ನು ರಕ್ಷಣೆ ಮಾಡ್ತಾನೆ, ಬ್ಯಾಲೆನ್ಸ್ ಮಾಡ್ತಾನೆ. ನಾವು ಊಟ ತಿನ್ನಬೇಕು ಅಂತಂದರೆ, ಅನ್ನ ಆಗಬೇಕಂತಂದರೆ, ಫೋಟೋಸಿಂಥಸಿಸು ವರ್ಕ್ ಆಗಬೇಕು ಅಂತಂದರೆ ಸೂರ್ಯನ ಬೆಳಕು ಬೇಕೇ ಬೇಕು. ಹಾಗಾಗಿ ಸೂರ್ಯ ಒಂದು ಗ್ರಹವಾಗಿದ್ದಾನೆ, ಸೂರ್ಯ ನಾರಾಯಣನಾಗೂ ಇದ್ದಾನೆ. ಅದ್ಭುತ ಅಲ್ವಾ? ಹಾಗಾಗಿ ಭಾನುವಾರದ ದಿನ ನೀವು ಸೂರ್ಯ ಗ್ರಹವನ್ನು ಆರಾಧನೆ ಮಾಡುವಂಥದ್ದು, ಜೊತೆಗೆ ಸೂರ್ಯ ನಾರಾಯಣನನ್ನು ಪ್ರಾರ್ಥನೆ ಮಾಡುವಂಥದ್ದು. ದೇವತೆ ಮತ್ತು ಗ್ರಹದ ಬಗ್ಗೆ ತಿಳ್ಕೊಂಡ್ರಿ. ಇನ್ನು ಸೋಮವಾರಕ್ಕೆ ಬರೋಣ. ಸೋಮವಾರದ ದಿನ ಚಂದ್ರಗ್ರಹವನ್ನು ಆರಾಧನೆ ಮಾಡಬೇಕು, ಚಂದ್ರನನ್ನು ಪ್ರೀತಿ ಮಾಡಬೇಕು, ಚಂದ್ರನ ಸ್ತುತಿಯನ್ನು ಹಾಡಬೇಕು. ಸೋಮವಾರ ದೇವತೆ ಯಾರಪ್ಪ ಅಂತಂದರೆ ಪರಮೇಶ್ವರ. ಸೋಮವಾರದ ದಿನ ಪರಮೇಶ್ವರನ್ನು ಆರಾಧನೆ ಮಾಡತಕ್ಕಂಥದ್ದು ಬಹಳ ವಿಶೇಷ, ಬಹಳ ಒಳ್ಳೆಯದು. ಹಾಗಾಗಿ ಸೋಮವಾರದ ದಿನ ಮಿಸ್ ಮಾಡದೆ ಪರಮೇಶ್ವರನ ಆರಾಧನೆ ಮಾಡಿ, ಚಂದ್ರಗ್ರಹನ ಆರಾಧನೆ ಮಾಡಿ, ಕಾಲಭೈರವನ್ನು, ಮುಖ್ಯವಾಗಿ ಕಾಲಭೈರವನ್ನು ಆರಾಧನೆ ಮಾಡಿ ಸೋಮವಾರ, ಒಳ್ಳೆಯದಾಗುತ್ತೆ. ಇನ್ನು ಮಂಗಳವಾರ, ಮಂಗಳವಾರ ನಾವೆಲ್ಲ ಏನು ಹೇಳ್ತೀವಿ, ನಿಷಿದ್ಧ ದಿನ ಅಂತ ಹೇಳ್ತೀವಿ. ಮಂಗಳವಾರ ಮದುವೆ ಮಾಡ್ತೀವ, ಗೃಹ ಪ್ರವೇಶ ಮಾಡ್ತೀವ, ಏನೂ ಮಾಡಲ್ಲ. ಆದರೆ ಮಂಗಳವಾರಕ್ಕಿರುವಂಥ ಶಕ್ತಿ ತಿಳ್ಕೊಂಡ್ರೆ ಮಾತ್ರ ನಿಮಗೆ ಭಾಳ ಅದ್ರ ಬಿಡ್ತೀರ. ಮಂಗಳವಾರ ಕುಜಗ್ರಹಕ್ಕೆ ಸಂಬಂಧಪಟ್ಟಂಥದ್ದು, ಅಂದರೆ ಭೂಮಿಕಾರಕ. ಭೂಮಿಗೆ, ನಮ್ಮ ಭೂಮಿ ಇಲ್ಲಂದರೆ ಜೀವನನೇ ಇಲ್ಲ. ಮನೆ ಕಟ್ಟಬೇಕಂದ್ರೆ ಭೂಮಿ ಬೇಕು, ವ್ಯವಸಾಯ ಮಾಡಬೇಕಂದ್ರೆ ಭೂಮಿ ಬೇಕು, ಏನು ಬೇಕಂದ್ರೂ ಭೂಮಿ ಬೇಕು. ಭೂಮಿಗೆ ಕಾರಕನೇ ಕುಜ. ಆ ಕುಜನ ಒಂದು ವಾರ ಯಾವುದಪ್ಪ ಅಂತಂದರೆ ಅದು ಮಂಗಳವಾರ. ಪ್ಲಸ್ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡುವಂಥ ಭಕ್ತರು ಮಂಗಳವಾರವೇ ಪೂಜೆ ಮಾಡೋದು ಜಾಸ್ತಿ. ಅಮ್ಮನವರನ್ನು ಆರಾಧನೆ ಮಾಡುವಂಥವರು ಮಂಗಳವಾರ ಪೂಜೆ ಮಾಡೋದು ಜಾಸ್ತಿ. ರಾಹುಕಾಲ ಸಾಯಂಕಾಲ ಮೂರು ಗಂಟೆಗೆ ಕಾಯ್ತಾ ಇರ್ತಾರೆ. ಮತ್ತು ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡುವಂಥವ್ರು ಮಂಗಳವಾರ ಪೂಜೆ ಮಾಡೋದೇ ಜಾಸ್ತಿ. ಕಾರಣ ಮಂಗಳವಾರಕ್ಕೆ ಇರ್ತಕ್ಕಂಥ ಶಕ್ತಿನೇ ಬೇರೆ. ಇಲ್ಲೊಂದು ಸಣ್ಣ ವಿಚಾರ ನಿಮ್ಗೆ ಹೇಳ್ತೀನಿ ನೋಡಿ ವೀಕ್ಷಕರೇ, ನಿಮ್ಗೆ ಇದು ಗೊತ್ತಿರಲಿಕ್ಕಿಲ್ಲ. ವೀರಭದ್ರ ನಿಮಗೆಲ್ಲ ಗೊತ್ತೇ ಇದೆ, ವೀರಭದ್ರ ಸೃಷ್ಟಿ ಹೇಗಾಯ್ತು ಅಂತ ಗೊತ್ತಿದೆ. ದಕ್ಷಯಜ್ಞ ಮಾಡಬೇಕಾದ್ರೆ ದಾಕ್ಷಾಯಣಿ ದಕ್ಷಯಜ್ಞದಲ್ಲಿ ಬಿದ್ದೋದ್ಮೇಲೆ ಅದಾದಮೇಲೆ ಪರಮೇಶ್ವರ ಘೋರವಾದಂಥ ನೃತ್ಯವನ್ನು, ಅಂದರೆ ತಾಂಡವೇಶ್ವರ ಅವತಾರವನ್ನು ಆಡಿ, ಆ ಒಂದು ನೃತ್ಯ ಆಡುವಂಥ ಸಂದರ್ಭದಲ್ಲಿ ಉದ್ಭವ ಆದಂಥದ್ದೇ ಭದ್ರಕಾಳಿ ಮತ್ತು ವೀರಭದ್ರೇಶ್ವರ. ಭದ್ರಕಾಳಿ ಸಮೇತ ವೀರಭದ್ರೇಶ್ವರನಿಗೆ ತುಂಬ ಪ್ರಿಯವಾದ ದಿನ ಮಂಗಳವಾರ ತಿಳ್ಕೊಳ್ಳಿ. ಎಲ್ಲರೂ ವೀರಭದ್ರನಿಗೆ ಸೋಮವಾರ ಅನ್ಕೊಂತಾರೆ, ವೀರಭದ್ರನಿಗೆ ತುಂಬ ಪ್ರಿಯವಾದ ವಾರ ಮಂಗಳವಾರ. ಹಾಗಾಗಿ ಮಂಗಳವಾರ ಎಷ್ಟು ವಿಶೇಷ ನೋಡಿದ್ರ. ಇನ್ನು ಬುಧವಾರಕ್ಕೆ ಬಂದಾಗ ಬುಧಗ್ರಹ, ಬುಧವಾರಕ್ಕೆ ದೇವ ಗ್ರಹದೇವತೆ
ಇನ್ನು ಅಭಿಮಾನ ದೇವತೆ ಬಂದು ಬುಧವಾರ ಬಂದು ಮಹಾವಿಷ್ಣು. ಬುಧವಾರದ ದಿನ ವಿಷ್ಣು ಆರಾಧನೆ ತುಂಬ ವಿಶೇಷ, ಇದು ಯಾರಿಗೂ ಗೊತ್ತಿಲ್ಲ. ಏನು ಮಾಡ್ತಾರೆ, ಶನಿವಾರ ಶನಿವಾರ ಅನ್ಕೊಂತಾರೆ, ಬುಧವಾರನೇ ತುಂಬ ವಿಶೇಷ. ಯಾರಿಗೆ, ನಾರಾಯಣ ಸ್ವಾಮಿಗೆ. ಯಾವ ನಾರಾಯಣ ಆಗ್ಬೋದು, ಒಟ್ಟು ನಾರಾಯಣ ದೇವರಿಗೆ ಮಹಾವಿಷ್ಣುವಿಗೆ ಆರಾಧನೆ ಮಾಡುವಂಥದ್ದು ಬುಧವಾರ ಮಾಡಿದ್ರೆ ಒಳ್ಳೆಯದು. ಇನ್ನು ಗುರುವಾರಕ್ಕೆ ಗುರು ಒಂದು ಗ್ರಹ ದೇವತೆ, ಅಭಿಮಾನ ದೇವತೆ ಬಂದು ಗುರುಗಳು ದತ್ತಾತ್ರೇಯರಾಗ್ಬೋದು, ದಕ್ಷಿಣಾಮೂರ್ತಿ ಆಗ್ಬೋದು, ಯಾವುದಾದ್ರೂ ಗುರುಗಳು ಗುರುಸ್ಥಾನವನ್ನು ಪೂಜೆ ಮಾಡುವಂಥದ್ದು ದೇವತೆ ಅಂತ ಹೇಳ್ತೀವಿ. ಇನ್ನು ಶುಕ್ರವಾರ ಬಂದರೆ ನಿಮ್ಗೆ ಗೊತ್ತೇ ಇದೆ, ಇನ್ನೇನು ಪ್ರತ್ಯೇಕವಾಗಿ ನಾನು ಹೇಳೋ ಅವಶ್ಯಕತೆ ಇಲ್ಲ. ಶುಕ್ರ ಬಂದು ಗ್ರಹ ದೇವತೆ, ಅಭಿಮಾನ ದೇವತೆ ಲಕ್ಷ್ಮಿ ಅಥವಾ ಶಕ್ತಿ ಅಂತ ಹೇಳ್ತೀವಿ. ಶನಿವಾರಕ್ಕೆ ಬಂದರೆ ಶನಿವಾರವೂ ಕೂಡ ನಾವು ಸಾಧಾರಣವಾಗಿ ಮಹಾವಿಷ್ಣು ಆರಾಧನೆ ಮಾಡೋದು ಹೆಚ್ಚು. ಆಮೇಲೆ ಶನಿವಾರಕ್ಕೆ ಶನಿಗ್ರಹ, ಶನೈಶ್ಚರ ಗ್ರಹ, ಅಭಿಮಾನ ಗ್ರಹ, ಅದು ಗ್ರಹ ದೇವತೆ ಆದರೆ ಅಭಿಮಾನ ದೇವತೆ ಬಂದು ಮಹಾವಿಷ್ಣುವೇ. ಇದು ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಮುಖ್ಯವಾದ ವಿಚಾರಗಳು ಪ್ರೇಕ್ಷಕ ಬಂಧುಗಳು. ಇದು ನಾನು ನಿಮಗೆ ಐಡಿಯಾ ಇರಲಿ ಅಂತ ಹೇಳಿದೆ ಅಷ್ಟೇ. ಇದೇನು ಹೈಯರ್ ಅಸ್ಟ್ರಾಲಜಿ ಅಲ್ಲ ಅಥವಾ ನಿಮ್ಗೆ ಗೊತ್ತಿಲ್ಲದಿರೋ ವಿಚಾರ ಏನಲ್ಲ, ನಿಮಗೆಲ್ಲ ಗೊತ್ತಿರೋದೆ. ಎಲ್ಲ ಅಭಿಮಾನಿ ಪ್ರೇಕ್ಷಕ ಬಂಧುಗಳೆಲ್ಲರೂ ತುಂಬ ವಿದ್ಯಾವಂತರಾಗ್ಬಿಟ್ಟಿದ್ದೀರಾ, ತುಂಬ ಜ್ಞಾನವಂತರಾಗ್ಬಿಟ್ಟಿದ್ದೀರಾ. ಅಷ್ಟು ಸುಲಭವಾಗಿ ಯಾವುದನ್ನು ನಂಬೋದಿಲ್ಲ ನೀವು. ಎಲ್ಲದಕ್ಕೂ ಒಂದು ತಕ್ಕಡೀಲಿ ಹಾಕಿ ತೂಗ್ಬಿಟ್ಟು ಆಮೇಲೆ ನಂಬ್ತೀರಾ, ಬ್ಯಾಲೆನ್ಸ್ ಮಾಡ್ತೀರಾ, ರೆಫರೆನ್ಸ್ ನೋಡ್ತೀರಾ, ಸೆಕೆಂಡ್ ಒಪಿನಿಯನ್ ತೊಗೊಳ್ತೀರಾ, ಅಯ್ಯೋ ನಿಮ್ಮನ್ನು ಒಪ್ಸೋದೊಂದು ಸಣ್ಣ ಪುಟ್ಟ ವಿಚಾರನ, ತುಂಬ ಕಷ್ಟ. ಒಂದು ಸರಳವಾದಂಥ ವಿಚಾರ ನಿಮಗೂ ತಿಳಿದಿರಲಿ, ತಿಳಿದೇ ಇರತಕ್ಕಂಥವ್ರು ಯಾರಾದರೂ ಒಬ್ಬರಿದ್ದಾರಾ, ಆ ಒಬ್ರಿಗಾದರೂ ತಿಳಿಲಿ ಅಂತ ಭಾನುವಾರದಿಂದ ಶನಿವಾರದವರೆಗೂ ದೇವತೆಗಳು ಯಾರು, ಗ್ರಹ ದೇವತೆಗಳು ಯಾರು, ಅಭಿಮಾನ ದೇವತೆಗಳು ಯಾರು ಹೇಳಿದೆ, ಇದರ ಒಂದು ಅನುಸಾರವಾಗಿ ನೀವು ಪೂಜಾ ಆರಾಧನೆಗಳನ್ನು ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥ ಫಲಗಳು ನಿಮಗೆ ನೆರವೇರುತ್ತೆ. ಮಾಡಿ ಒಳ್ಳೆಯದು.